ಸೇರಿ ಎಲಿಗಾ ಹೊರಟಿದೀವಿ. ಬೇಬಿ ಜೊತೆ ಇದು ಫಸ್ಟ್ ಟ್ರಿಪ್ ಅಂತ ಹೇಳ್ತೀನಿ. ಚೆನ್ನಾಗಿ ಅನ್ಸುತ್ತೆ, ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಯ್ತು ಇವಾಗ. ಚೆನ್ನಾಗಿದೆಯಾ? ಬಟ್ಟೆ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ತುಂಬಾ ದಿವಸದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ರೆ ಎಲ್ಲೂ ಹೋಗಕ್ಕಾಗಿಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು, ಪಾಪು, ರಾಜು, ಚಿನಿಮಾ ಎಲ್ಲರೂ ಸೇರಿ ಎಲ್ಲಿಗ ಹೊರಟಿದ್ದೀವಿ. ಸರ್ಪ್ರೈಸ್ ನಿಮ್ಗೆ ಇವಾಗಲೇ ಹೇಳಲ್ಲ, ಜೋಡಿಸ್ಕೊತಾ ಇದ್ದೀನಿ ಬಟ್ಟೆ ಎಲ್ಲ. ಇನ್ನೇನು ಈಗಲೇ ಹೊರಡಬೇಕು, ಹಾಗಾಗಿ ಇವಾಗ ಪ್ಯಾಕಿಂಗ್ ಮಾಡ್ತಾ ಕುತ್ಕೊಂಡಿದ್ದೀನಿ. ಎಲ್ಲರೂ ಈ ಡ್ರೆಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡ್ತಾಯಿದ್ರು, ಅದಕ್ಕಾಗಿ ಇದೇ ಡ್ರೆಸ್ನ ಇಟ್ಕೊಂಬಿಟ್ಟಿದ್ದೀನಿ. ಸೊ ಚಿನಿಮಾದು ಪಾಪುದು ಒಂದು ಬ್ಯಾಗಲ್ಲಿ, ನನ್ನ ಬಟ್ಟೆನೂ ರಾಜು ಬಟ್ಟೆನೂ ಒಂದು ಬ್ಯಾಗಲ್ಲಿ ಜೋಡಿಸೋಣ ಅಂತ. ಸೊ ಬೇಬಿ ಜೊತೆ ಇದು ಫಸ್ಟ್ ಟ್ರಿಪ್ ಅಂತ ಹೇಳ್ತೀನಿ. ತುಂಬ ದಿವಸದಿಂದ ಹೋಗ್ಬೇಕು ಹೋಗ್ಬೇಕು ಅಂದರೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಈವನ್ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಯಾವಾಗ ಕನ್ಫರ್ಮ್ ಆಯಿತು ಅವಾಗಿಂದ ಎಲ್ಲೂ ಹೋಗಿಲ್ಲ, ಒಂದು 2 ಇಯರ್ಸ್ ಆಯಿತು ಅಂದ್ಕೊಳ್ಳಿ ಹತ್ತತ್ರ. ಸೊ ಇವಾಗ ಹೊರಟಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಒಂದು ಕಡೆ ಮಗುನ ಇಟ್ಕೊಂಡು ಹೆಂಗಪ್ಪ ಹೋಗೋದು, ಅದೊಂದು ಚಿಂತೆ ಆಗಿದೆ. ಕಾರಲ್ಲೇ ಹೋಗೋದು, ಹಾಗಾಗಿ ತೊಂದರೆ ಇಲ್ಲ. ಅದಕ್ಕೆ ಈ ಫಸ್ಟ್ ಟೈಮ್ ಧೀರು ಬಟ್ಟೆನ ಪ್ಯಾಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ, ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಯ್ತು ಇವಾಗ. ಫ್ರೆಂಡ್ಸ್, ಬ್ಯಾಗ್ಸ್ ಎಲ್ಲ ಇಟ್ಟು ರೆಡಿ ಆಗಿದ್ದಾಯಿತು, ಇನ್ನು ಟೀ ಕುಡಿದ್ಬಿಟ್ಟು ಹೊರಡ್ಬೇಕೀಗ. ಫ್ರೆಂಡ್ಸ್, ನಾವು ಮೈಸೂರಿಂದ ಹೊರಡೋಷ್ಟರಲ್ಲಿ ಒಂದು 5:30 ಆಗಿತ್ತು. ಒಂದು 3 ಅವರ್ಸ್ ಆದಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ. ನಾವು ಒಂದು 400 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮಧ್ಯ ಮಧ್ಯ ಈ ಥರ ಬ್ರೇಕ್ ತೊಗೊಂಡ್ರೆ ಸ್ವಲ್ಪ ರಿಲ್ಯಾಕ್ಸು ಆಗುತ್ತೆ. ಜೊತೆಗೆ ರಾತ್ರಿ ಡಿನ್ನರ್ ಕೂಡ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಈಗ ಡಿನ್ನರ್ ಮುಗಿಸ್ಕೊತಾ ಇದ್ದೀವಿ. ಇನ್ನು ರಾತ್ರಿ ಊಟಕ್ಕೆ ಗಾರ್ಲಿಕ್ ನಾನು, ಅದ್ರ ಜೊತೆಗೆ ಮಿಕ್ಸಡ್ ವೆಜಿಟೇಬಲ್ ಕರ್ರಿ, ಇನ್ನೊಂದು ಮಶ್ರೂಮ್ ಕರ್ರಿ ತರಿಸ್ಕೊಂಡಿದ್ದೀವಿ. ಇನ್ನು ಎಲ್ಲರೂ ಊಟ ಮಾಡಿಬಿಟ್ಟು ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಅಬ್ಬ, ಫೈನಲಿ ಒಂದು 11:30 ಆ ಟೈಮ್ಗೆ ನಾವು ರೀಚ್ ಆದ್ವಿ. ಮುಂಚಿತವಾಗಿ ನಾವು ಹೋಟೆಲೆಲ್ಲ ಬುಕ್ ಮಾಡ್ಕೊಂಡಿದ್ವಿ ರೂಮ್ಸ್ ಎಲ್ಲ. ಸೊ ಈಗ ರೂಮಿಗೆ ಹೋಗ್ತಾ ಇದ್ದೀವಿ. ಇನ್ನು ರೂಮಲ್ಲಿ ಆಲ್ರೆಡಿ ಯಾರಿದ್ದಾರೆ ನೋಡಿ. ಸೊ ನಿಮಗೂ ಕೂಡ ಸರ್ಪ್ರೈಸ್ ಅನ್ನಿಸ್ತಲ್ವಾ? ರೇಖಾ ಮೋಕ್ಷ ಈವ್ನಿಂಗೇನೆ ಬಂದಿದ್ದರು. ಚಿನಿಮಾ ಅಂತೂ ಬಾ, ಅವಳನ್ನು ನೋಡಿ ತುಂಬಾ ಖುಷಿಪಟ್ಲು. ನೀವು ಕೂಡ ಕೇಳ್ತಾ ಇದ್ರಿ ರೇಖಾ ನೋಡಿ ತುಂಬ ದಿವಸ ಆಗಿತ್ತು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನಾವ್ ಎಲ್ಲಿಗೆ ಬಂದಿದೀವಿ ಗೆಸ್ ಮಾಡಿ ನೋಡೋಣ. ರೇಖಾ ಬೇರೆ ಬಂದಿದ್ದಾಳೆ, ಸಿಂಪಲ್ ಇದ್ದಾನೆ. ನಾವು ಬರೋದ್ ಲೇಟ್ ಆಯ್ತು ಸ್ವಲ್ಪ. ಎಲ್ಲಿಗೆ ಬಂದಿರೋದಿನ? ಸಿನಿಮಾ ಸರ್ಪ್ರೈಸಾ? ಸರ್ಪ್ರೈಸಾ? ಸರ್ಪ್ರೈಸ್ ಏನವ? ಫ್ರೆಂಡ್ಸ್, ನಾವು ಬಂದಿದ್ದೀವಿ ಇವತ್ತು ಚಿತ್ರದುರ್ಗಕ್ಕೆ. ಚಿತ್ರದುರ್ಗಕ್ಕೆ ನಾನು ಇದು 2nd ಟೈಮ್ ಬರ್ತಾ ಇರೋದು. ನನ್ನ ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ಫ್ರೆಂಡ್ಸ್ ಎಲ್ಲರೂ ಸೇರಿ ಟ್ರಿಪ್ ಹೋಗಿದ್ವಿ. ಯಾರೆಲ್ಲ ನಮ್ಮ ವೀವರ್ಸ್ ಚಿತ್ರದುರ್ಗದಲ್ಲಿದ್ದೀರೋ ಅವರೆಲ್ಲರಿಗೂ ಬಿಗ್ ಹಾಯ್. ಏನ ಚಿನಿಮಾ ಪಾಪು ಕಾರಲ್ಲಿ ಬರ್ತಾ ಚೆನ್ನಾಗಿ ನಿದ್ದೆ ಮಾಡಿದ್ರು. ಪಾಪುನ ನಾನು ಎತ್ಕೊಂಡಿದ್ದೆ. ಅವನು ಒಂದು ಫೀಡಿಂಗ್ ಪಿಲ್ಲೋ ಇದಲ್ವ, ಅದನ್ನು ತಂದ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿತ್ತು ಅವನಿಗೂ, ಜೊತೆಗೆ ನನಗೂ. ಇನ್ನು ಅವಳು ಹಿಂದಿನ ಸೀಟಲ್ಲಿ ಮಲಗಿದ್ಲು. ಫ್ರೆಂಡ್ಸ್, ಇನ್ನು ಈಗ ತಾನೇ ರೂಮಿಗೆ ಬಂದ್ವಿ. ಮಧ್ಯ ಮಧ್ಯ ಒಂದೆರಡು ಸಲ ಸ್ವಲ್ಪ ಕಾರ್ನ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಂದ್ವಿ. ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಜರ್ನಿ ಮಾಡಿಬಿಟ್ಟು. ಸಂಜೆ ಬಂದಿದ್ದು ಚೆನ್ನಾಗಿತ್ತು ಅಲ್ವಾ? ಬಿಸಿಲು ಇರಲಿಲ್ಲ. ಹೌದು, ಬಿಸಿಲಿಗೆ ಎಸಿನೂ ಕೆಲಸ ಮಾಡಲ್ಲ. ಹೌದು, ಆದ್ರೂ ಫುಲ್ ಟಯರ್ಡ್ ಅಂತ ಅನ್ಸತ್ತೆ.
ತುಂಬಾ ಜನರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ನಮ್ಮ ಸ್ಕಿನ್ ತುಂಬಾ ಡಲ್ ಆಗಿದೆ, ಒಂಥರ ಟಯರ್ಡ್ ಅಂತ ಅನ್ಸುತ್ತೆ, ಏನ್ ಮಾಡ್ಬೇಕು, ಅದಕ್ಕೆ ಯಾವ ತರ ಸ್ಕಿನ್ ಕೇರ್ ನ ಫಾಲೋ ಮಾಡ್ಬೇಕು ಅಂತ. ಯೂಶ್ವಲಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಸಲ ಹೇಳಿದ್ದೀನಿ ಸ್ಕಿನ್ ಕೇರ್ ರುಟೀನ್ ಅನ್ನ ಫಾಲೋ ಮಾಡ್ಬೇಕು ಅಂತ. ಅದ್ ಮಾಡಿದ್ರು ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಅನ್ನ ಫಾಲೋ ಮಾಡ್ಬೇಕು. ಸೇಮ್ ನೀವು ಬೆಳಗ್ಗೆ ಏನ್ ಮಾಡ್ತಿರಲ್ವಾ ರುಟೀನ್, ಅದೇ ತರ ನೈಟ್ ಕೂಡ ಮಾಡ್ಬೇಕು. ಫಸ್ಟ್ ಮೇಕಪ್ ಅನ್ನ ಕೊಕೊನೆಟ್ ಆಯಿಲ್ ಇಂದ ರಿಮೂವ್ ಮಾಡಿ ಕ್ಲಿನ್ಸರ್ನ ಅಪ್ಲೈ ಮಾಡ್ತೀನಿ, ಅದಾದ್ಮೇಲೆ ಸ್ಕ್ರಬ್ನ ಯೂಸ್ ಮಾಡ್ತೀನಿ, ಆಮೇಲೆ ಟೋನರ್ನ ಬಳಸ್ತೀನಿ. ಅದ್ರ ಜೊತೆಗೆ ನೈಟ್ ಕ್ರೀಮ್ ಅಂತ ಸಿಗುತ್ತೆ ನಮ್ಗೆ, ಅದನ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಇವತ್ತು ನಾನು ಅದೇ ನೈಟ್ ಕ್ರೀಮ್ ಬಗ್ಗೆನೆ ಮಾತಾಡಬೇಕು ಅನ್ಕೊಂಡಿದ್ದೀನಿ, ಅದುವೇ ಗುಡ್ ವೈಬ್ಸ್ ಅವರ ಉಪ್ಟನ್ ನೈಟ್ ಕ್ರೀಮ್. ಇದು ಚರ್ಮದ ಮೇಲೆ ಆಗಿರುವಂತಹ ಟ್ಯಾನ್ ಅನ್ನ ತೆಗೆದ್ಬಿಟ್ಟು ಒಳ್ಳೆ ಗ್ಲೋ ಕೊಡುತ್ತೆ. ಇದನ್ನು ಕೇಸರಿ, ಅರಿಶಿಣ ಮತ್ತು ವಿಟಮಿನ್ B3 ಅನ್ನ ಬಳಸಿ ತಯಾರಿಸಿರ್ತಾರೆ. ಇದು ಡಲ್ನೆಸ್ ಅನ್ನ ಕಡಿಮೆ ಮಾಡಿ ಟ್ಯಾನ್ ಅನ್ನ ತೆಗೆದು ಹಾಕ್ಬಿಟ್ಟು ಒಳ್ಳೆ ಗ್ಲೋ ಕೊಡುತ್ತೆ. ನಿಮ್ಗೆ ಪಿಗ್ಮೆಂಟೇಷನ್ ಏನಾದ್ರೂ ಇದ್ರೆ ಮತ್ತೆ ಸ್ಕಿನ್ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ರಿಪೇರ್ ಮಾಡುತ್ತೆ. ಜೊತೆಗೆ ಚರ್ಮಕ್ಕೆ ಒಳ್ಳೆ ನರಿಶ್ಮೆಂಟ್ ಅನ್ನ ಕೊಟ್ಟು ಸಾಫ್ಟ್ ಆಗಿ ಮಾಡುತ್ತೆ. ಇದನ್ನ ಅಪ್ಲೈ ಮಾಡೋದಂತೂ ತುಂಬಾನೇ ಈಸಿ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿದ್ರೆ ಆಯ್ತು ಅಷ್ಟೇ. ಇದನ್ನ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ಇದರಲ್ಲಿ ಪ್ಯಾರಾಬೆನ್ಸ್, ಸಲ್ಫೇಟ್ಸ್ ಏನೂ ಇರೋದಿಲ್ಲ. ಒಂದ್ ವೇಳೆ ನಿಮ್ಗೆ ಡಾರ್ಕ್ ಸ್ಪಾಟ್ಸ್ ಇದ್ರೂ ಕೂಡ ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಇಷ್ಟೇ, ಇದನ್ನ ಹಚ್ಕೊಂಡ್ಬಿಟ್ಟು ಮಲ್ಕೊಂಡ್ರೆ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಹಾಗೆ ಬರೀ ಸ್ಕಿನ್ ಕೇರ್ ಒಂದೇ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಒಳ್ಳೆ ಊಟ, ಒಳ್ಳೆ ನಿದ್ದೆನೂ ಕೂಡ ಇರಬೇಕು. ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡಬೇಕು, ಅವಾಗಲೇ ನಮ್ಮ ಚರ್ಮ ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ನಿಮಗೂ ಕೂಡ ಈ ನೈಟ್ ಕ್ರೀಮ್ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಅಮೆಝಾನ್ ಅಲ್ಲಿ ಹಾಗೆ purple.com ನಲ್ಲಿ ಕೂಡ ಸಿಗುತ್ತೆ, ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಹೋಗಿ ತಗೊಳ್ಳಿ. ಇನ್ನು ಈ ವ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನಾವೀಗ ಹೊರಟಿದ್ದೀವಿ, ರೆಡಿ ಆಗ್ತಾ ಇದ್ದೀನಿ ನಾನು. ನಾನಂತೂ ಇವತ್ತು ವಾಟರ್ ಪ್ರೂಫ್ ಮೇಕಪ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿಗೆ ನಾನಂತೂ ಫುಲ್ ಸ್ವೆಟ್ ಆಗ್ತಾ ಇದ್ದೆ. ಇನ್ನು ರೇಖಾ ಪಾಪುನ ನೋಡ್ಕೋತಾ ಇದ್ಲು, ನಾನು ರೆಡಿಯಾಗಿ ಕುತ್ಕೊಂಡ್ಬಿಟ್ರೆ ಪಾಪುನ ನೋಡ್ಕೋಬಹುದು ಅಂತ ಹೇಳಿ ಫಸ್ಟ್ ರೆಡಿ ಆಗ್ತಾ ಇದ್ದೀನಿ. ಅಯ್ಯನ ಚಿನ್ನಿವಾಗೆ ಮೋಕ್ಷ ಇದ್ರೆ ಸಾಕು, ಆರಾಮ್ಸೆ ಅವಳು ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ, ಅವನು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಸೊ ಬೆಳಗ್ಗೆನೇ ಎದ್ಬಿಟ್ಟು ಅವ್ರು ಏನೋ ಕಾರ್ಟೂನ್ ನೋಡ್ತಾ ಕುತ್ಕೊಂಡಿದ್ರು. ತಿಂಡಿ ರೂಮ್ಗೆ ತರಿಸ್ಕೊಳ್ಳೋಣ ಅನ್ಕೊಂಡ್ವಿ, ಮಕ್ಕಳಿರೋದ್ರಿಂದ ಎಲ್ಲ ರೂಮೆಲ್ಲ ಮೆಸಿ ಮೆಸಿ ಆಗುತ್ತೆ, ಅದಕ್ಕೆ ನಾವೇ ಹೋಗ್ತೀವಿ. ನಬ್ಬನ ಹತ್ರನೇ ಮಾತಾಡ್ಬೇಕಾ, ಯಾರ ಹತ್ರ ಮಾತಾಡ್ಬಾರ್ದ, ನಿನ್ನ ಹತ್ರ ಅಷ್ಟೇ ಮಾತಾಡ್ಬೇಕಾ? ಏನ್ ಬೇಕು ನಿಮ್ಗೆ, ಏನ್ ಬೇಕು ಅಲ್ಲಿ ಮಾತಾಡ್ತೀನಿ ಸ್ವಲ್ಪ ಹೊತ್ತು. ಅವನತ್ರ ಮಾತಾಡ್ಬೇಡ, ನನ್ನ ಹತ್ರ ಮಾತಾಡಲ್ಲ ನೋಡಪ್ಪ, ಅಲ್ಲಿ ಸ್ವಲ್ಪ ಮಾತಾಡ್ತೀನಿ, ಅಲ್ಲಿ ಸ್ವಲ್ಪ ಮಾತಾಡ್ತೀನಿ. ನಿನ್ನ ಹತ್ರ ಅಷ್ಟು ಗೊತ್ತಿರ್ಬೇಕಾ, ನಿನ್ನೊಬ್ಬನ ಹತ್ರ ಮಾತಾಡ್ಬೇಕು. ಹೂಳಮ್ಮ ಜಲಸ ಬರೀ ಅವನ ಹತ್ರ ಮಾತಾಡ್ಬೇಕು. ಅವರಿಗೆ ನೋಡಿ ಅಲ್ಲಿ ಮೂಲೆಯಲ್ಲಿ ಟಿವಿ 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 ಫೋನ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಇನ್ನು ತಿಂಡಿ ತಿನ್ನಬೇಕು ಅಂತ ಹೇಳಿ ಕೆಳಗಡೆ ಬಂದಿದ್ದೀವಿ, ಈಗ ತಿಂಡಿ ಕೂಡ ಆರ್ಡರ್ ಮಾಡಿದ್ದೀವಿ. ಯಾರಿಗೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದಾರೆ. ನನಗೆ ಮಸಾಲೆ ದೋಸೆ ತಿನ್ನಬೇಕನ್ನಿಸ್ತು, ಅದ್ರ ಜೊತೆಗೆ ವಡೆ. ಇನ್ನು ರಾಜುನೂ ಮಸಾಲೆ ದೋಸೆ ತೊಗೊಂಡಿದ್ದಾರೆ, ಮಕ್ಕಳಿಗೆಲ್ಲ ಇಡ್ಲಿ ಕೊಡಿಸ್ಬಿಟ್ಟಿದ್ದೀವಿ. ತಿಂಡಿ ತಿನ್ಕೊಂಡ್ಬಿಟ್ಟು ನಾವೀಗ ಹೊರಟಿರೋದು ಎಲ್ಲಿ ಗೊತ್ತಾ, ಚಿತ್ರದುರ್ಗದಲ್ಲಿ ಒಬ್ಬರು ಫ್ರಾಂಚೈಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್ ನಿಮಗೆ ನೆನಪಿದೆಯಾ, ಹಿಂದೆ ನಾನು ಸೂರತ್ಗೆ ಹೋಗ್ಬಿಟ್ಟು ಅಜ್ಮೀರ ಫ್ಯಾಷನ್ನಲ್ಲಿ ವೀಡಿಯೋಸ್ ಮಾಡಿದ್ದೆ. ಅಲ್ಲಿನ ಬಟ್ಟೆಗಳು ಹೇಗೆ ಸಿಗುತ್ತೆ, ಎಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ, ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಈ ಥರ ಹಲವಾರು ವೀಡಿಯೋಸ್ಗಳನ್ನು ಮಾಡಿದ್ದೆ. ಇವರು ಕೂಡ ಆ ರೀತಿಯಾದಂತಹ ವೀಡಿಯೋಸ್ಗಳನ್ನು ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ಇವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಜ್ಮೀರ ಫ್ಯಾಷನ್ ಅವರು ಕಂಪ್ಲೀಟಾಗಿ ಇವರಿಗೆ ಟ್ರೈನಿಂಗ್ ಕೊಟ್ಟು ಹೇಗೆ ನೀವು ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ಅಜ್ಮೀರ ಫ್ಯಾಷನ್ ಇವರಿಗೆ ಹೇಳ್ಕೊಟ್ಟಿದ್ದಾರಂತೆ. ನನಗೆ ಅಜ್ಮೀರ ಫ್ಯಾಷನ್ ಅವರು, ನಾವು ಚಿತ್ರದುರ್ಗದಲ್ಲೇ ಫ್ರಾಂಚೈಸನ್ನು ಸ್ಟಾರ್ಟ್ ಮಾಡಿದ್ದೀವಿ, ಕರ್ನಾಟಕದಲ್ಲೇ ಇದು ಫಸ್ಟ್ ಟೈಮ್. ಸೊ ನೀವು ಕರ್ನಾಟಕದಲ್ಲೇ ಇರೋದ್ರಿಂದ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ, ತುಂಬ ಜನರಿಗೂ ಹೆಲ್ಪ್ ಆಗುತ್ತೆ ಅಂತ ನನಗೆ ಹೇಳಿದ್ರು.
ಫ್ರೆಂಡ್ಸ್, ಇದರ ಕಂಪ್ಲೀಟ್ ವ್ಲಾಗ್ ಬರುತ್ತೆ, ನೀವು ಮಿಸ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ತುಂಬಾ ಹೆಲ್ಪ್ ಆಗುತ್ತೆ 4 ಜನರಿಗೆ. ಸೊ ಇವರು ಪಟಪಟ ಅಂತ ಹೇಳ್ಬಿಟ್ಟು ನಾನು ಕೇಳಿದ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತಾ ಇದ್ದಾರೆ. ಈ ಸ್ಯಾರಿ ಹೇಗಿರುತ್ತೆ, ಕ್ವಾಲಿಟಿ ಹೇಗಿರುತ್ತೆ ಆ್ಯಂಡ್ ಇದರಲ್ಲಿ ಮಟೀರಿಯಲ್ ಹೇಗಿದೆ, ಅದೆಲ್ಲದೂ ಹೇಳ್ತಾ ಇದ್ದಾರಲ್ವಾ. ಇವ್ರೇನು ಸೀರೆ ವ್ಯಾಪಾರ ಮಾಡೋರು ಅಂದ್ಕೊಂಡಿದ್ದೀರಾ ಅಥವಾ ಬಟ್ಟೆ ವ್ಯಾಪಾರ ಮಾಡೋರು ಅಂದ್ಕೊಂಡಿದ್ದೀರಾ? ಅಲ್ಲ. ಸೊ ಇವರು ಬಂದ್ಬಿಟ್ಟು ಒಬ್ಬರು ಟೀಚರು, ಇಷ್ಟೊಂದು ಹೇಗೆ ತಿಳ್ಕೊಂಡ್ರಪ್ಪ ಅಂತ ಅನ್ನಿಸ್ತು ನನಗಂತೂ. ಅದಕ್ಕಾಗಿ ಇವರು ಈ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ಅದೆಲ್ಲದು ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು. ಇನ್ನು ಇವ್ರ ಶಾಪ್ ಹೆಸರು ಬಂದುಬಿಟ್ಟು ಅಜ್ಮೀರ ಟ್ರೆಂಡ್ಸ್ ಅಂತ. ಇವ್ರ ಶಾಪ್ ಇರೋದು ಚಿತ್ರದುರ್ಗದಲ್ಲಿ. ಒಂದು ವೇಳೆ ಚಿತ್ರದುರ್ಗದಲ್ಲಿ ನಮ್ಮ ವ್ಯೂವರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಸೇಮ್ ನಮಗೆ ಸೂರತ್ನಲ್ಲಿ ಹೇಗೆ ಬಟ್ಟೆಗಳು ಸಿಗುತ್ತಲ್ವಾ, ಸೊ ಅದೇ ಕ್ವಾಲಿಟಿಯಲ್ಲಿ ಅಷ್ಟೇ ಕಡಿಮೆ ರೇಟ್ಗೆ ಇವ್ರ ಹತ್ರ ಬಟ್ಟೆಗಳು ಸಿಗುತ್ತೆ. ಆ್ಯಂಡ್ ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ಅವ್ರ ಹತ್ರ ಕುತ್ಕೊಂಡು ಮಾತಾಡಿದೆ, ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಏಕೆಂದರೆ ನಾನು ತಿಳ್ಕೊಬೇಕು. ನನಗೂ ಕೂಡ ತುಂಬ ಜನರು ನಮ್ಮ ವ್ಯೂವರ್ಸ್ ಕೇಳ್ತಾ ಇರ್ತಾರೆ ನಮಗೆ ಬಿಸ್ನೆಸ್ ಐಡಿಯಾ ಕೊಡಿ ಅಂತ. ಸೊ ಇಂಥ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾವು ಕೇಳಿ ತಿಳ್ಕೊಳ್ಳೋದ್ರಿಂದ ಮುಂದೆ ಒಂದಲ್ಲ ಒಂದಿನ ಯೂಸ್ ಆಗೇ ಆಗುತ್ತೆ. ಇನ್ನು ಸರಿ, ಇಲ್ಲಿನ ವಿಡಿಯೋ ಮಾಡಿಕೊಂಡು ನಾವೀಗ ಮತ್ತೆ ರೂಮಿಗೆ ಹೊರಟಿದ್ದೀವಿ. ಚೆನ್ನಾಗಿದೆಯಾ? ಬಿಸಿಲಿಗೆ ನಮಗೇನೆ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ಇಲ್ಲಂತೂ ಜ್ಯೂಸ್ ಮೇಲೆ ಜ್ಯೂಸ್ ಕುಡ್ದಿದ್ದೇ ಕುಡ್ದಿದ್ದು ನಾವಂತೂ. ಫ್ರೆಂಡ್ಸ್, ನಾನು ಹಿಂದೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ನನ್ನ ಹೇರ್ ಕಟ್ ಮಾಡಿಸಿರುವಂಥದ್ದು. ತುಂಬ ಜನರು ನಿಮ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿದರು. ತುಂಬ ಖುಷಿ ಆಯಿತು, ಏಕೆಂದರೆ ಕೆಲವೊಂದು ಹೇರ್ ಸ್ಟೈಲ್ ಮಾಡಿಸಿದಾಗ ಕೆಲವೊಬ್ರಿಗೆ ಸೂಟ್ ಆಗೋದಿಲ್ಲ. ನನಗೆ ಸೂಟ್ ಆಯ್ತಲ್ವಾ, ನನಗೆ ಅದೊಂದು ಖುಷಿ. ಸೊ ಅದೆಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ, ಅದು ಇನ್ನೊಂದು ಕಡೆ ಖುಷಿ. ಅದ್ರ ಜೊತೆಗೆ ನನಗೆ ಅದಕ್ಕಿಂತ ಮುಂಚೆ ಒಬ್ಬರು ಕಮೆಂಟ್ ಮಾಡಿದರು, ಸೊ ನೀವು ನೆಕ್ಸ್ಟ್ ಏನಾದರೂ ಹೇರ್ ಕಟ್ ಮಾಡ್ಸೋಕ್ಕಿದ್ರೆ ಆ ಹೇರ್ನ ನೀವು ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡಿ ಅಂತ. ಸೊ ನಾನು ಅವರಿಗೆ ಹೇಳಿದೆ, ಓಕೆ ಸರಿ, ನೆಕ್ಸ್ಟ್ ಆ ಥರ ಏನಾದರೂ ಕಟ್ ಮಾಡ್ಸೋಂಗಿದ್ರೆ ಮಾಡಿಸ್ತೀನಿ ಅಂತ ಹೇಳಿ ಹೇಳಿದೆ. ಆದರೆ ನಾನು ಹೇರ್ ಕಟ್ ವ್ಲಾಗ್ ಹಾಕಿದ್ನಲ್ವಾ, ಅದ್ರ ಕೆಳಗಡೆ ಕೆಲವೊಬ್ರು ಕಾಮೆಂಟ್ ಮಾಡಿದರು, ನೀವು ಕ್ಯಾನ್ಸರ್ ಪೇಷಂಟ್ಗೆ ಹೇರ್ ಡೊನೇಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಮತ್ತು ಯಾಕೆ ಸಲೋನಲ್ಲಿ ಹೋಗ್ಬಿಟ್ಟು ಆ ಥರ ಕಟ್ ಮಾಡಿಸ್ಕೊಂಡು ಸಲೋನಲ್ಲಿ ಬಿಸಾಕಿದ್ದೀರಾ ಅಂತ ಹೇಳಿಬಿಟ್ಟು. ನೋಡಿ, ನಾನು ಅದೇ ಬ್ಲಾಗ್ನಲ್ಲೇ ಹೇಳಿದ್ದೀನಿ, ನನ್ನ ಹೇರ್ ಸ್ಪ್ಲಿಟ್ ಎಂಡ್ಸ್ ಬಂದಿದೆ, ಡ್ರೈ ಆಗಿದೆ, ಕೆಟ್ಟೋಗಿದೆ, ಅದಷ್ಟು ಕಟ್ ಮಾಡಿಸ್ಬೇಕು, ಅದನ್ನು ಹಾಗೆ ಬಿಟ್ಟರೆ ಉಳಿದ ಹೇರ್ ಎಲ್ಲ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಹೇರ್ ಕಟ್ ಮಾಡಿಸ್ದೆ. ಅಂಥ ಡ್ಯಾಮೇಜ್ ಆಗಿರುವಂಥ ಕೂದಲು, ಅಂಥ ಸ್ಪ್ಲಿಟ್ ಎಂಡ್ಸ್ ಇರುವಂತಹ ಕೂದಲನ್ನ ನಾನು ಹೇಗೆ ಡೊನೇಟ್ ಮಾಡಲಿ? ಅದು ಡೊನೇಟ್ ಮಾಡೋದಕ್ಕೂ ಒಂದು ಪ್ರಾಸೆಸ್ ಇರುತ್ತೆ. ಎಷ್ಟು ಲೆಂತ್ ಇರಬೇಕು, ಯಾವ ತರ ಕಟ್ ಮಾಡಿಸ್ಬೇಕು, ಅದೇನು ಅವ್ರಿಗೆ ಸರೋಗುತ್ತೋ ಇಲ್ವೋ, ಅದೆಲ್ಲ ಯೋಚನೆ ಮಾಡ್ಬೇಕು. ಅವ್ರನ್ನ ಭೇಟಿ ಆಗ್ಬೇಕು, ಎಲ್ಲಿ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ. ತುಂಬಾ ಪ್ರಾಸೆಸ್ ಇದೆ, ಅದೆಲ್ಲ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಈ ತರ ಕೆಟ್ಟದ ಹೇರ್ ಎಲ್ಲ ತಗೊಂಡು ಹೋದ್ರೆ ಚೀ ಅಂತ ಬಿಡ್ತಾರೆ ಅವರೆಲ್ಲ. ಫಸ್ಟ್ ಆಫ್ ಆಲ್, ನಾನು ಸ್ಪ್ಲಿಟ್ ಎಂಡ್ಸ್ ಇದೆ ಅನ್ನೋ ರೀಸನ್ಗೆನೆ ನಾನು ಹೇರ್ ಕಟ್ ಮಾಡಿಸಿರುವಂಥದ್ದು. ಅದು ಬಿಟ್ಟರೆ ನನಗೆ ಡೊನೇಟ್ ಮಾಡಬೇಕು ಅನ್ನೋದು ಒಂದು 2 ದಿವಸದ ಮುಂಚೆನೆ ನನಗೆ ಗೊತ್ತಾಗಿದ್ದು. ಆ ಥರ ಕಾಮೆಂಟ್ ಹಾಕಿದ್ಮೇಲೆ ನನಗೂ ಅದು ಯೋಚನೆ ಬಂತು, ಡೊನೇಟ್ ಮಾಡಿದ್ರೆ ಈ ಥರ ಕ್ಯಾನ್ಸರ್ ಪೇಷಂಟ್ಗೆ ಯೂಸ್ ಆಗತ್ತಲ್ಲ ಅಂತ. ಸೊ ಆ ಥರ ಕೆಟ್ಟು ಹೋಗಿರೋ ಹೇರ್ನ ನನಗೆ ಕೊಡಬೇಕು ಅನ್ನೋದು ನನಗೆ ಯೋಚನೆನೇ ಇಲ್ಲ. ಇನ್ ಕೆಲವರು ಬಂದು ಅಲ್ಲೇ ಕಮೆಂಟ್ ಹಾಕಿದಾರೆ, ಅವ್ರಿಗೆ ಯಾಕೆ ನೀವು ಅಷ್ಟು ಫೋರ್ಸ್ ಮಾಡ್ತೀರಾ, ನೀವು ಕೊಡ್ರಿ, ನಿಮ್ಗೆ ಇಷ್ಟ ಇದ್ರೆ ಅಷ್ಟಿದ್ರೆ ನೀವು ಕೊಡ್ಬೋದಲ್ವಾ, ನಿಮ್ಗೆ ಕೂದಲು ಬರಲ್ವಾ, ಹೇರ್ ಬರಲ್ವಾ, ನಿಮ್ಗೆ ಬೆಳೆಯಲ್ವಾ, ನೀವು ಕೊಡ್ರಿ ಫಸ್ಟ್. ಅವ್ರಿಗೆ ಕೊಡ್ಬೇಕಂತ ಏನು ರೂಲ್ಸ್ ಇಲ್ಲಲ್ವಾ ಅಂತ ಅವ್ರು ಇನ್ನು ತುಂಬಾ ಜನರು ಸಪೋರ್ಟ್ ಮಾಡಿದ್ದಾರೆ. ಯಾರೋ ಒಬ್ರು ಮತ್ತೆ ಬಂದು ನೀವೇ ಹೇಳಿದ್ರಲ್ಲ, ನೀವೇ ಹೇಳಿದ್ರಲ್ಲ, ಹೌದು ನಾವೇ ಹೇಳಿದೀವಿ ಇಲ್ಲ ಅಂತ ಅಂತ ಇಲ್ಲಲ್ಲ. ಕೆಟ್ಟದು ಹೇರ್ ಅನ್ನ ಯಾರಾದರೂ ಕೊಡ್ತಾರೆ, ಅದು ಯೂಸು ಆಗೋದಿಲ್ಲ. ಒಳ್ಳೆ ಹೆಲ್ದಿ ಹೇರ್ ಇರ್ಬೇಕು ಅವರಿಗೆ. ಈಗ ನಿಮ್ಗೆ ಆಗ್ಲಿ ಹೇರ್ ಎಲ್ಲ ಡ್ರೈ ಇತ್ತು, ಡ್ಯಾಮೇಜ್ ಇತ್ತು ಅಂದ್ರೆ ನಿಮ್ಗಾದ್ರೂ ಇಷ್ಟ ಆಗತ್ತಾ? ಇಲ್ಲ ಅಲ್ವಾ. ಅದನ್ನ ಯಾವಾಗ ತಗ್ಸ್ಬೇಕು ಅಥವಾ ಅದಕ್ಕೆ ರಿಪೇರ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ ಯೋಚನೆ ಮಾಡ್ತೀವಿ. ಅದು ಯಾವ್ದೋ ಒಂದು ರೀಲ್ ಅಲ್ಲಿ ನೋಡ್ಬಿಟ್ಟಿದಾರೆ, ಡೊನೇಟ್ ಮಾಡ್ಲೇಬೇಕು. ಅವ್ರಿಗೂ ಗೊತ್ತಿಲ್ಲ ಅದು ಪ್ರಾಸೆಸ್. ನಾನು ಅವ್ರಿಗೂ ಕಾಮೆಂಟ್ ಮಾಡಿ ಕೇಳಿದೆ, ಪ್ರಾಸೆಸ್ ಏನಾದ್ರೂ ಗೊತ್ತಿದ್ರೆ ಹೇಳಿ ಅಂತ. ನಂಗೆ ಗೊತ್ತಿಲ್ಲ ಅಂತಾರೆ ಅವ್ರು. ಅದು ಸುಮ್ಮನೆ ಅಲ್ಲ ಫ್ರೆಂಡ್ಸ್, ಹಿಂಗೆ ಏನೋ ನಾವು ಹೇರ್ ಕೊಡ್ತೀವಿ ಅಂದ ತಕ್ಷಣ ತೊಗೊಂಡೋಗಿ ಹಾಕ್ಬಿಡೋದಿಲ್ಲ. ಅದಕ್ಕೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್, ಮತ್ತೆ ನಮಗೆ ಯಾರಿಗೆ ಕೊಡ್ಬೇಕನ್ನೋದು ಗೊತ್ತಿಲ್ಲ. ಇದೆಲ್ಲ ಸಡನ್ ಆಗಿ ಆಗಿರೋಂಥದ್ದು ಹೇರ್ ಕಟ್ ಎಲ್ಲ. ಸೊ ನಾನು ಅಷ್ಟೊಂದು ಟೈಮು ಇಲ್ಲ ತಿಳ್ಕೊಂಡ್ಲಿಕ್ಕೆ ನನಗೆ. ಓಕೆ, ನೆಕ್ಸ್ಟ್ ಟೈಮ್ ಯೋಚನೆ ಮಾಡೋಣ, ಆ ಥರ ಇದ್ರೆ ಹೆಲ್ಪ್ ಆಗುತ್ತೆ ಅವ್ರಿಗೂ ಅನ್ನೋದು ಒಂದು ಥಾಟ್ ಬಂತು ನಮಗೆ. ಸೊ ನೆಕ್ಸ್ಟ್ ಟೈಮ್ ನನ್ನ ಹೇರ್ ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ಟು, ಸೊ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಸಾಧ್ಯ ಆದರೆ ನಾನು ಡೊನೇಟ್ ಮಾಡ್ತೀನಿ. ಮತ್ತೆ 100% ನಾನು ಡೊನೇಟೇ ಮಾಡ್ತೀನಿ ಅಂತೆಲ್ಲ, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತಿಳ್ಕೊಂಡ್ಬಿಟ್ಟು
ಸೊ ಅದಕ್ಕೆ ತಕ್ಕನಂಗೆ ನನ್ನ ಹೇರ್ ಕೂಡ ಇತ್ತು ಅಂದರೆ ಖಂಡಿತವಾಗ್ಲೂ ನಾನು ಡೊನೇಟ್ ಮಾಡ್ತೀನಿ. ನಿಮಗೂ ಒಂದು ವೇಳೆ ಅದು ಪ್ರೊಸೆಸ್ ಏನಾದರೂ ಗೊತ್ತಿದ್ರೆ, ಎಲ್ಲಿ ತೊಗೊಳ್ತಾರೆ, ನಾವು ಹೋಗಿ ಕೊಡಬೇಕಾ ಅಥವಾ ಅವರೇ ಬಂದು ಕಲೆಕ್ಟ್ ಮಾಡ್ಕೋತಾರ, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೂ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಾನೇನಾದರೂ ಸ್ವಲ್ಪ ಲಾಂಗ್ ಹೇರ್ ಬಿಟ್ಟರೆ ಅಂತೂ ಡೆಫಿನೆಟ್ಲಿ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ನನಗೇನು ಕೊಡ್ಲಿಕ್ಕೆ ತುಂಬಾ ಇಷ್ಟ ಇದೆ, ಸೊ ಅದಕ್ಕಾಗಿ ನಾನು ಟ್ರೈ ಮಾಡೇ ಮಾಡ್ತೀನಿ. ಸೊ ಇನ್ ಕೆಲವರು ನೀವು ಮಗುನ ದತ್ತಗೆ ತಗೊಳ್ತೀನಿ ಅಂತ ಹೇಳಿದ್ರಿ, ಇನ್ನೂ ಯಾಕೆ ತಗೊಂಡಿಲ್ಲ, ಯಾವಾಗ ತಗೊಳ್ತೀರಾ, ಸೊ ಆ ಕಾಮೆಂಟ್ ಹಾಕಿರ್ತಾರ, ಅದ್ರ ಕೆಳಗಡೆ ಇನ್ನೂ ಒಂದಿಬ್ರು ಬಂದು ಹಾಕೋದು, ಹಾ ಅವ್ರು ತಗೊಳ್ಳಲ್ಲ ಸುಮ್ಮನೆ ಹೇಳಿದ್ದಾರೆ ಅಷ್ಟೇ ಅವ್ರು ತಗೊಳ್ಳಲ್ಲ ಅಂತ. ಈಗ ನೋಡಿ ನನಗೆ ಇರೋ ಕೂಸೆ 4 ತಿಂಗಳದ್ದು, 4 ತಿಂಗಳ ಮಗು, ಇನ್ನೊಂದು 3 ವರ್ಷದ ಮಗು. ನಾನೀಗ ಪ್ರೆಸೆಂಟ್ ಅವರಿಬ್ಬರನ್ನ ನೋಡ್ಕೊಳಕ್ಕೆ ಒದ್ದಾಡ್ತಾ ಇದ್ದೀವಿ, ಇಬ್ಬರು ಪೇರೆಂಟ್ಸ್, ನಾನು ರಾಜು. ಸೊ ನಾನು ತಗೊಳ್ತೀನಿ ಅಂತ ಹೇಳಿರೋದು ನಿಜ ಇಲ್ಲ ಅಂತ ಇಲ್ಲ, ಬಟ್ ಈಗ ತಗೋಬೇಕು ಅಂದರೆ ನಾನು ಸ್ವಲ್ಪ ಫ್ರೀ ಆಗಬೇಕಲ್ವಾ, ಆ ಮಗುನ ಸಣ್ಣ ಮಗುನ ಇಟ್ಕೊಂಡು ನಾನು ಇನ್ನೊಂದು ದತ್ತು ಮಗು ತಗೊಂಡ್ಬಿಟ್ಟು ರಾಜು ಅದೇ ಹೇಳಿದ್ರು. ತಿಳ್ಕೊಂಡಿದ್ದಾರೆ ಯಾರ ಬಡವ್ರ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಸಾಕಾಗ ಆಗ್ಲಿಲ್ಲ ಅಂದ್ರೆ ತಗೊಂಡ್ಬಂದು ಮನೆಯಲ್ಲಿ ಬೆಳೆಸ್ಕೊಳ್ಳೋದು, ಆ ತರ ರೂಲ್ಸ್ ಏನಿಲ್ಲ. ಮೊನ್ನೆ ಒಂದು ಅದೇ ತರ ಒಂದು ಯೂಟ್ಯೂಬರ್ ಒಂದು ಹುಡುಗಿ ಹಂಗೆ ಮಾಡ್ಕೊಂಡು ಎಡವಟ್ ಆಯ್ತಲ್ಲ ರಾಜು, ಅದು ಕಾರ ವೆಬ್ಸೈಟ್ ಅಂತ ಇದೆ ಗವರ್ನಮೆಂಟ್, ಅದರಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಹಾಕಿ ದೊಡ್ಡ ಪ್ರಾಸೆಸ್ ಇದೆ, ಕ್ಯೂನಲ್ಲಿ ನಿಂತ್ಕೊಂಡು ಮಾಡಿ ಜಾಸ್ತಿ ವಿವರ ಎಲ್ಲ ತಿಳ್ಕೊಂಡು ನಿಮ್ಗೆ ಅರ್ಹತೆ ಇಲ್ಲಿ ನೋಡ್ಕೊಂಡು ಆಮೇಲೆ ಕ್ಯೂನಲ್ಲಿ ನಿಂದಿರ್ಸ್ತಾರೆ. ಹೆಲ್ಪ್ ಮಾಡ್ಬೇಕಂತ ಹೋಗಿ ಹುಚ್ಚುಚ್ಚು ಮಾಡ್ಬಿಟ್ರೆ ಸಿಕ್ಕೊಂಡ್ಬಿಡ್ತೀವಿ, ಆಮೇಲೆ ಜೈಲಲ್ಲೇ ಕುತ್ಕೋಬೇಕಷ್ಟೇ. ಮೊನ್ನೆ ಆ ಹುಡುಗಿ ದಂಗೆ ಆಯ್ತದ್ದು ಕೇಳಿ ಒಂದ್ ಕಡೆ ಬೇಜಾರಾಯ್ತು, ಇನ್ನೊಂದ್ ಕಡೆ ಅಯ್ಯೋ ಇಷ್ಟು ತಲೆ ಇಲ್ವಾ, ಸೊ ಈ ತರ ನಮ್ಗೆ ಹೊರಗಡೆ ಎಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ಇವಾಗ, ಫಸ್ಟ್ ರೂಲ್ಸ್ ಎಲ್ಲ ತಿಳ್ಕೊಬೇಕು, ಲೀಗಲ್ ಆಗಿ ತಗೋಬೇಕು, ಅದೆಲ್ಲ ಯೋಚನೆ ಮಾಡಿದೆ ನಾನು ಅವಾಗ. ಅದು ಅಷ್ಟು ಈಸಿ ಇಲ್ಲ, ನಾನು ತಗೊಳ್ತೀನಿ ಅಂತ ಹೇಳಿರೋದ್ರಿಂದ ನೀವು ಇವಾಗ್ಲೇ ತಗೊಳ್ಳಿ ತಗೊಳ್ಳಿ ಅಂದ್ರೆ ನೋಡ್ಕೊಳ್ಳೋರು ಯಾರು, ಈಗ 3 ಜನ ಮಕ್ಕಳಾಗ್ತಾರೆ ಒಂದ್ ವೇಳೆ ಕೆಲವೊಂದು ವರ್ಷಗಳ ಆಗ್ಬೇಕು, ಸ್ವಲ್ಪ ಇವರಿಬ್ರು ದೊಡ್ಡವ್ರು ಆಗ್ಬೇಕಲ್ವಾ, ಅದಾದ್ಮೇಲೂ ಕೂಡ ನನಗೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಜನರು ಮಕ್ಕಳಿದ್ರೆ ಆಲ್ರೆಡಿ ಮಕ್ಕಳಿದ್ರೆ ಕೊಡಲ್ಲ ಅಂತ ಹೇಳ್ತಾ ಇದಾರೆ. ನಾವ್ ಇದೆಲ್ಲ ಎನ್ಕ್ವೈರಿ ಮಾಡಿದೀವಿ, ಬಟ್ ಸ್ವಲ್ಪ ದಿವಸ ತಡಿಯೋಣ, ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಹೇಳಿ ಥಿಂಕ್ ಮಾಡಿದೀವಿ. ನಾನೇನೋ ಸುಮ್ಮನೆ ಬೈಕ್ ಬಂದಂಗೆ ಹೇಳ್ಬಿಟ್ಟು ಸುಮ್ಮನೆ ಆಗೋದಿಲ್ಲ, ಅದು ನನ್ನ ಮನಸ್ಸಲ್ಲಿ ಬಂದಿರತ್ತೆ, ಬಂದಿರೋದ್ರಿಂದನೇ ನಾವು ಇಷ್ಟೆಲ್ಲ ಸರ್ಚ್ ಮಾಡಿರ್ತೀವಲ್ವಾ. ಈ ಕಾರ್ವಾ ವೆಬ್ಸೈಟ್ ಯಾತ್ರಜದು ಕಾರ ವೆಬ್ಸೈಟು, ಇದ್ರ ಬಗ್ಗೆ ಎಲ್ಲ ನಮ್ಗೆ ಹೆಂಗೆ ಗೊತ್ತಾಗಬೇಕು, ನಾವು ಇದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿ ತಿಳ್ಕೊಂಡ್ಮೇಲೆ ಅಲ್ವಾ ನಿಮ್ಗೆ ಹೇಳಕ್ ಸಾಧ್ಯ. ಸೊ ಅದಕ್ಕಾಗಿ ನಾನೀಗ ಸದ್ಯಕ್ಕೆ ಮಗು ತಗೋಬೇಕು ಅಂತ ಏನು ಯೋಚನೆ ಇಲ್ಲ. ಸೊ ಮುಂದೆ ವಿಷಯಗಳು ಹೇಳ್ಕೋಬೇಡ, ನಂಗೆ ಅದೇ ಅನ್ಸುತ್ತೆ ಇಲ್ಲ, ಅಟ್ಲೀಸ್ಟ್ ನಾನು ಹೇಳೋದ್ರಿಂದ ತುಂಬ ಜನರಿಗೆ ಮಕ್ಕಳಿರಲ್ಲ ಅಲ್ವಾ, ಅವರು ಹೋಗಿ ಹುಡುಕ್ತಾರೆ, ಸೊ ಓ ಈ ಥರ ಫೆಸಿಲಿಟೀಸ್ ಇದೆ, ನಾವು ಲೀಗಲ್ಲಾಗಿ ತೊಗೋಬಹುದು ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಹೇಳಿದೆ ಅವತ್ತು. ಅದರಿಂದ ತುಂಬ ಜನರು ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ ಗೊತ್ತಾ, ಎಷ್ಟು ಜನ ಮಕ್ಕಳಿಲ್ಲದೆ ಇರೋರು, ಎಷ್ಟು ಜನರು ತಾಯಂದ್ರೆ ನನಗೆ ಕಮೆಂಟ್ ಮಾಡಿದ್ದಾರೆ ತುಂಬಾ ಹೆಲ್ಪ್ ಆಯ್ತು, ಈ ತರ ತಗೋಬಹುದು ಅನ್ನೋದು ಗೊತ್ತೇ ಇಲ್ಲ, ನಮ್ಮ ಸಿಸ್ಟರ್ ಹೇಳಿದ್ರು, ನಿಮ್ ವಿಡಿಯೋ ಶೇರ್ ಮಾಡಿದ್ರು, ಈ ತರ ಸಾಕಷ್ಟು ಕಾಮೆಂಟ್ಸ್ ಬಂತು, ನನಗೆ ಖುಷಿ ಆಯ್ತು. ಸೊ ಈ ರೀತಿ ನಾವು ಹೆಲ್ಪ್ ಮಾಡಬೇಕು ಅಂತ ನಮ್ಮಿಬ್ಬರಿಗೂ ಆಸೆ ಇದೆ, ಟೈಮ್ ಬಂದರೆ ಖಂಡಿತವಾಗ್ಲೂ ಮಾಡ್ತೀವಿ, ಬಟ್ ನೀವು ಮಾಡಿ ಮಾಡಿ ಅಂತ ಹೇಳಿಬಿಟ್ಟು ಫೋರ್ಸ್ ಮಾಡಬೇಡಿ. ಸೊ ಆ ಥರ ಏನಾದರೂ ನಾವು ಮಾಡಿದ್ರೆ ನಾನು ಡೆಫಿನೆಟ್ಲಿ ವ್ಲಾಗ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಅಲ್ವಾ. ಸೊ ಇದಕ್ಕೆಲ್ಲದಕ್ಕೂ ಟೈಮ್ ಬೇಕು, ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಇವೆಲ್ಲ ತಿಳ್ಕೋಬೇಕು, ಟೈಮ್ ಹಿಡಿಯತ್ತೆ ಸ್ವಲ್ಪ ಹೋಗ್ಬಾರ್ದು. ಬಟ್ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅಂದ ಮಾತ್ರಕ್ಕೆ ನೀನು ಇವತ್ತು ಹೇಳಿದ್ದೀರಾ ನಾಳೆ ಹೋಗಿ ತಗೊಳ್ಲೇಬೇಕು, ನಾಳೆ ಹೋಗಿ ಮಾಡಲೇಬೇಕು ಅನ್ನೋದಲ್ಲ, ಟೈಮ್ ಬೇಕಾಗುತ್ತೆ. ಸೊ ಈ ಥರ ಕಾಮೆಂಟ್ಸ್ ಹಾಕ್ಬಿಟ್ಟು ನನಗೆ ಹರ್ಟ್ ಮಾಡಬೇಡಿ ದಯವಿಟ್ಟು. ಸೊ ಮಾಡಬೇಕು ಅನ್ನೋದು ನಮಗೂ ಇದೆ, ನಿಮಗೂ ಒಳ್ಳೆ ಕನ್ಸರ್ನ್ ಇದೆ, ಅದಕ್ಕೆ ನಾನು ಒಪ್ತೀನಿ, ಮೆಚ್ತೀನಿ, ಇಲ್ಲ ಅಂತ ಅಲ್ಲ, ಬಟ್ ಟೈಮ್ ಸ್ವಲ್ಪ ಟೈಮ್ ಬೇಕಲ್ವಾ. ಸ್ವಲ್ಪ ನಾನು ಕೂಡ ಬ್ಯುಸಿ ಆಗಿದ್ದೀನಿ, ಇದೆಲ್ಲದೂ ಸ್ವಲ್ಪ ಕಡಿಮೆ ಆದಮೇಲೆ ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕಾಗಿ ಇದು ಯಾಕೋ ಈ ಬ್ಲಾಗ್ನಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಕೆಲವರು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಜನರು ನನ್ನನ್ನು ಏನೋ ಹೇಳ್ತೀವಿ ಅಷ್ಟೇ ಅಂದ್ಕೊಂಡಿದ್ದಾರೆ, ನಾವು ಇದೆಲ್ಲ ಯೋಚನೆ ಮಾಡಿನೇ ಮಾತಾಡಿರ್ತೀವಿ ಆಯಿತಾ. ಸೊ ಇನ್ನು ಈಗ ಊಟ ಮಾಡಬೇಕು, ಹೊರಡ್ತೀನಿ, ನಾಳೆ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿನಾ ಫ್ರೆಂಡ್ಸ್, ಇನ್ನ ಮಧ್ಯಾಹ್ನ ಊಟ ತರಿಸಿದ್ದೀವಿ ಈಗ. ಸೊ ಗಾರ್ಲಿಕ್ ನಾನು
ಅದ್ರ ಜೊತೆಗೆ ಇಲ್ಲಿ ಚಿತ್ರದುರ್ಗ ಸ್ಪೆಷಲ್ ಕರಿ ಇದು, ತಂದೂರಿ ಚಿಕನ್ ಮತ್ತು ಮಕ್ಕಳಿಗೆ ಬಾಯ್ಲ್ಡ್ ಎಗ್ಗು, ಇದು ವೆಜ್ ಫ್ರೈಡ್ ರೈಸ್. ಏನೋ ಫುಡ್ ಅಂತೀರಾ, ತುಂಬಾ ರುಚಿಯಾಗಿತ್ತು, ಎಲ್ಲರೂ ಸಖತ್ತಾಗಿ ತಿಂತಾ ಇದ್ದೀವಿ. ಆ್ಯಂಡ್ ಸೇಮ್ ನಾಟಿ ಸ್ಟೈಲ್ ಇರುತ್ತಲ್ವಾ, ಆ ಥರನೇ ಇತ್ತು. ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇವೆ. ಈಗ ಇವತ್ತು ಊರಿಗೆ ಹೊರಡೋಣ ಅಂದ್ಕೊಂಡಿದ್ವಿ, ಮೋಕ್ಷಿಗೆ ಸ್ವಲ್ಪ ಹುಷಾರಿಲ್ಲ. ಸೊ ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದು ಚೆನ್ನಾಗಿರಲ್ಲ ಅಂತಲೇ ನಾವೇನು ಮಾಡಿದ್ವಿ, ನಿನ್ನೆ ಈವ್ನಿಂಗ್ ಟೈಮ್ನಲ್ಲಿ ಟ್ರಾವೆಲ್ ಮಾಡಿದ್ವಿ. ಬಿಸಿಲು ಮಾತ್ರ ಭಯಂಕರ ಇದೆ ಹೊರಗಡೆ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಇವತ್ತು ಒಂದು ದಿವಸ ಸಂಜೆ ಟೈಮ್ ಹಾಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲೇನೋ ಸ್ವಲ್ಪ ಕೆಲವೊಂದು ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಅವನಿಗೂ ಹುಷಾರಿಲ್ಲ, ಹೊರಗಡೆ ಬಿಸಿಲು ಬೇರೆ ಜಾಸ್ತಿ ಇದೆ, ಕಷ್ಟ ಆಗತ್ತೆ ಅಂತ ಹೇಳಿ ಝೂ ಏನಾದರೂ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲಿ ಚಿತ್ರದುರ್ಗದಲ್ಲಿ ಝೂ ಚೆನ್ನಾಗಿದೆ ಅಂತೆ. ನಾವು ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು, ಇವತ್ತು ಸ್ಟೇ ಮಾಡೋದು ಪ್ಲ್ಯಾನೇ ಇರಲಿಲ್ಲ. ಜೊತೆಗೆ ಹೇಳಬೇಕಂದ್ರೆ ಒಂದು ದಿವಸ ಅಷ್ಟೇ ಅಂಥೇಳಿ ಅಂದ್ಕೊಂಡಿದ್ದು. ಅಲ್ಲಿಂದ ರೇಖಾ ಬಂದ್ಲಲ್ವಾ, ಸೊ ರೇಖಾ ಈಗ ಇದು ಬೇರೆ ಏನು ಬಟ್ಟೆ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಅವಳು ಬಂದು ಹಾಗೆ ಅಲ್ಲಿಂದ ನಾವು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಇವತ್ತು ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿಬಿಡ್ತು. ಸೊ ಬರೋದು ಬಂದಿದ್ದೀವಿ, ಹಿಂಗೆ ರೆಸ್ಟ್ ಮಾಡಿಬಿಡೋಣ, ಸಂಜೆ ಟೈಮ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನೀರಿಗೆ ಇಲ್ಲಿ ಶೆಕೆ ತಡಿಯೋಕ್ಕಾಗ್ತಾ ಇಲ್ಲ. ಎಲ್ಲಾದರೂ ಹೊರಗಡೆ ಹೋಗ್ತೀವಲ್ಲ ತಿಂಡಿ ತಿನ್ನೋಕ್ಕೆಲ್ಲ, ಅಲ್ಲಿ ಫ್ಯಾನ್ ಗಾಳಿ ಅಂತೂ ಬಿಸಿ ಬಿಸಿ ಗಾಳಿ. ಮೈಸೂರಿಗೂ ಇಲ್ಲಿಗೂ ತುಂಬಾ ಡಿಫರೆನ್ಸ್ ಅಲ್ವಾ? ನಿಜವಾಗ್ಲು ಯಾರು ಊರು ಅವ್ರಿಗೇನೆ ಚಂದ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ. ಅದೇ ನಮ್ಗೆ ಅಲ್ಲಿ ಅಷ್ಟು ಬಿಸಿಲಿಲ್ಲಲ್ಲ, ನಮ್ಗೆ ಅಲ್ಲಿ ಚಂದ. ಇಲ್ಲಿರೋರು ಏನಾದ್ರೂ ಅಲ್ಲಿಗೆ ಬಂದ್ರೆ ಅವ್ರಿಗೆ ಇನ್ನೂ ಖುಷಿ, ಅಂದರೆ ಇಲ್ಲಿ ಅಷ್ಟು ಬಿಸಿಲಿರುತ್ತೆ, ಅಲ್ಲಿ ಕಡಿಮೆ ಇರುತ್ತಲ್ಲ, ಅಲ್ಲಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಬಿಸಿಲೆಲ್ಲ ಕಡಿಮೆ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಾವು ಸಂಜೆ ಹೊರಡ್ತೀವಿ ಅಂತ ಹೇಳಿದ್ನಲ್ವಾ, ಹೊರಡಲಿಲ್ಲ. ಮೋಕ್ಷಿಗೆ ಮೋಷನ್ಸ್ ಜಾಸ್ತಿ ಆಗ್ತಾ ಇತ್ತು, ಸೊ ಮಧ್ಯೆ ಮಧ್ಯೆ ಕಾರ್ ನಿಲ್ಲಿಸ್ಕೊಂಡು ಹೋಗೋದು ಬೇಡ, ಇವತ್ತು ಕಂಪ್ಲೀಟ್ ರೆಸ್ಟ್ ಮಾಡಿ ನಾಳೆ ಹೋಗೋಣ ಅಂಥೇಳಿ ಏನೋ ರಾತ್ರಿ ಊಟ ತರಿಸ್ಕೊಂಡಿದ್ದೀವಿ. ಫ್ರೆಂಡ್ಸ್, ಇನ್ನು ಈಗ ಊಟ ಮಾಡ್ತಾ ಇದ್ದೀವಿ. ಇವತ್ತು ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು, ಇನ್ನು ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಊಟ ತರಿಸ್ಕೊಂಡಿದ್ದೀವಿ. ಮಧ್ಯಾಹ್ನ ಸ್ವಲ್ಪ ಹೆವಿ ಆಗಿಬಿಟ್ಟಿತ್ತು, ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಕರ್ಡ್ ರೈಸು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಚಿಕನ್ನು ಗಾರ್ಲಿಕ್ ನಾನ್ ಅಷ್ಟೇ ತರಿಸ್ಕೊಂಡಿದ್ದೀವಿ. ಸ್ವಲ್ಪ ಸೂಪ್ ಯಾಕೋ ಕುಡಿಬೇಕನ್ನಿಸ್ತು, ರಾಜು ಸೂಪ್ ತರಿಸ್ಕೊಂಡಿದ್ದಾರೆ. ಅದೇ ಎಲ್ರಿಗೂ ಹೆವಿ ಆಗಿಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಲೈಟಾಗಿ ಎಲ್ಲದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ, ಸಖತ್ತಾಗಿತ್ತು ಇವತ್ತಿನ ಡೇ ಮಾತ್ರ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್. ನಮ್ಮ ಮಗಳು ಬಾಯ್ 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 ಬಾಯ್.